ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಯಾರೆಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಯ ಫಲಾನುಭವಿಗಳಿದ್ದೀರಾ ಅವರೆಲ್ಲರೂ ಕೂಡ ಈ ವಿಚಾರವನ್ನ ನೋಡಲೇಬೇಕು. ಈ ವಿಡಿಯೋವನ್ನ ನೀವು ನೋಡಿ ಏನೇನು ಈಗ ಯೋಜನೆಯಲ್ಲಿ ಚೇಂಜಸ್ ಆಗಿದೆ, ಯಾವೆಲ್ಲ ಕಾನೂನುಗಳಲ್ಲಿ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿ. ಸುಕನ್ಯಾ ಸಮೃದ್ಧಿ ಯೋಜನೆಯ ಫಲಾನುಭವಿಗಳು ನೀವು ಗಮನಿಸಬೇಕಾಗಿರೋದು, ಅಕ್ಟೋಬರ್ 1 ಹೊಸ ನಿಯಮಗಳು ಜಾರಿಗೆ ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ಏನೆಲ್ಲ ಯೋಜನೆಗಳಲ್ಲಿ ಚೇಂಜಸ್ ಆಗುತ್ತೆ ಅಂತ ನೋಡೋದಾದ್ರೆ, ಸುಕನ್ಯಾ ಸಮೃದ್ಧಿ ಯೋಜನೆ, ರಾಷ್ಟ್ರೀಯ ಉಳಿತಾಯ ಯೋಜನೆ ಅಂದ್ರೆ NSP, ಸಾರ್ವಜನಿಕ ಭವಿಷ್ಯ ನಿಧಿ ಅಂದ್ರೆ PPF, ಈ ಮುಂತಾದಂತಹ ಯೋಜನೆಗಳಲ್ಲಿ ನೀವೇನಾದ್ರೂ ಉಳಿತಾಯ ಮಾಡ್ತಿದ್ದೀರಿ ಅಂತ ಅನ್ನೋದಾದ್ರೆ ಈ ವಿಷಯಗಳ ಬಗ್ಗೆ ನೀವು ತಿಳ್ಕೊಂಡಿರಿ. ಸಣ್ಣ ಉಳಿತಾಯ ಯೋಜನೆಗಳಿಗೆ ಹಣಕಾಸು ಸಚಿವಾಲಯ ಹೊಸ ನಿಯಮಗಳನ್ನ ಜಾರಿಗೆ ತರ್ತಿದೆ. ಈ 3 ಯೋಜನೆಗಳಿಗೆ 6 ಹೊಸ ನಿಯಮಗಳನ್ನ ಇದೇ ಅಕ್ಟೋಬರ್ 1, 2024 ಜಾರಿಗೆ ತರಲಾಗುತ್ತೆ. ಇನ್ನು ನೀವು ಪೋಸ್ಟ್ ಆಫೀಸ್ ಮೂಲಕ ರಾಷ್ಟ್ರೀಯ ಉಳಿತಾಯ ಯೋಜನೆಗಳು ಅಂದ್ರೆ NSP ಆಗಿರ್ಬೋದು ಅಥವಾ PPF ನಂತಹ ಯೋಜನೆಗಳಲ್ಲಿ ಹಣವನ್ನ ನೀವೇನಾದರೂ ಸೇವಿಂಗ್ ಮಾಡ್ತಾ ಇದ್ರೆ ಹಣಕಾಸು ಸಚಿವಾಲಯ ಅದನ್ನ ಕ್ರಮಬದ್ಧಗೊಳಿಸುವಂತಹ ಪ್ರಕ್ರಿಯೆಯನ್ನ ಮಾಡ್ತಾ ಇದೆ. ಅದಕ್ಕಾಗಿ ಹೊಸ ಗೈಡ್ಲೈನ್ಸ್ ಅನ್ನ ಕೂಡ ರಿಲೀಸ್ ಮಾಡಿದೆ. ಹಾಗಾದ್ರೆ ಆ ನಿಯಮಗಳು ಏನೇನು, ಅಕ್ಟೋಬರ್ 1, 2024 ಯಾವೆಲ್ಲ ನಿಯಮಗಳು ಜಾರಿಗೆ ಬರುತ್ತೆ, ನೀವು ಖಾತೆಯನ್ನ ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡ್ತೀರಾ ಅಥವಾ ಏನೆಲ್ಲ ತಪ್ಪುಗಳಾಗಿದೆ ಅದನ್ನ ಸರಿಪಡಿಸುವುದಕ್ಕೆ ಹಾಗೆ ಒಂದಷ್ಟು ನಿಯಮಗಳನ್ನ ರೂಪಿಸಲಾಗಿದೆ ಅಂತ ಈಗಾಗಲೇ ಹಣಕಾಸು ಸಚಿವಾಲಯ ಹೇಳಿದೆ. ಹಾಗಾದ್ರೆ ಏನು ನಿಯಮದ ಪ್ರಕಾರ ಹೊಸ ಚೇಂಜಸ್ ಆಗಿದೆ? ಸುಕನ್ಯಾ ಸಮೃದ್ಧಿ ಖಾತೆಯ ನಿಯಮದ ಪ್ರಕಾರ ಸುಕನ್ಯಾ ಸಮೃದ್ಧಿ ಖಾತೆಗಳನ್ನು ತೆರೆದಂತಹ ಯಾರಾದರೂ ಪೇರೆಂಟ್ಸ್ ಇದ್ರೆ ಆ ವಿಷಯದಲ್ಲಿ ಇನ್ನು ಮುಂದೆ ಕಾನೂನು ಬದ್ಧವಲ್ಲದ ಪೋಷಕರು ಅಂತ ಹೇಳಿದ್ರೆ ಅಜ್ಜಿ ಆಗಿರ್ಬೋದು ಅಜ್ಜ ಆಗಿರ್ಬೋದು, ಯಾರಾದರೂ ನಿಮ್ಮ ಮನೆಯವರು ಆ ಖಾತೆಗಳನ್ನು ತೆರೆದಿದ್ರೆ ಪೋಷಕತ್ವವನ್ನ ಕಾನೂನು ಬದ್ಧಂತಹ ಪೋಷಕರಿಗೆ, ನಿಜವಾದ ತಂದೆ ತಾಯಿಗಳು ಯಾರಿದ್ದಾರೆ ಅಥವಾ ನೈಸರ್ಗಿಕ ಪೋಷಕರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಲೇಬೇಕಾಗುತ್ತೆ. ಈ ಯೋಜನೆಯ ಮಾರ್ಗಸೂಚಿಗಳನ್ನ ಉಲ್ಲಂಘನೆ ಮಾಡಿ 2 ಹೆಚ್ಚು ಖಾತೆಗಳನ್ನ ಏನಾದರೂ ನೀವು ಈ ಹಿಂದೆ ತೆರೆದಿದ್ರೆ ಹೆಚ್ಚುವರಿ ಖಾತೆಗಳನ್ನ ಕೂಡ ಕ್ಲೋಸ್ ಮಾಡಲಾಗುತ್ತೆ. NSS 87 ಖಾತೆಗಳನ್ನ ಏಪ್ರಿಲ್ 2, 1990 ಮೊದಲು ತೆರೆಯಲಾಗಿದ್ರೆ ಏಪ್ರಿಲ್ 2, 1990 ಮೊದಲು ತೆರೆಯಲಾದಂತಹ ಈ ಒಂದು ಖಾತೆಗಳಿಗೆ ಪ್ರಸ್ತುತ ಈಗ ಯೋಜನೆಯ ದರ ಏನಿದೆ ಅದರಲ್ಲೇ ಬಡ್ಡಿ ಸಿಗುತ್ತೆ. ಇನ್ನು ಮತ್ತೊಂದು ಕಡೆ 2 ಖಾತೆ ಏನಾದರೂ ಚಾಲ್ತಿ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆ ಅಂದ್ರೆ POSA ದರದೊಂದಿಗೆ ಏನಾದರೂ ಬ್ಯಾಲೆನ್ಸ್ ಮೇಲೆ ನೀವು ಪಡ್ಕೊಂಡಿದ್ರೆ ಆ ಬ್ಯಾಲೆನ್ಸ್ ಮೇಲೇನೆ 2% ಮೇಲೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಅಕ್ಟೋಬರ್ 1, 2024 ಈ ಹೊಸ ನಿಯಮಗಳು ಕೂಡ ಜಾರಿಗೆ ಬರುತ್ತೆ. 2 ಖಾತೆಗಳಿಗೆ %0 ಬಡ್ಡಿ ದರದಲ್ಲಿ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಏಪ್ರಿಲ್ 2, 1990 ನಂತರ ತೆರೆಯಲಾದ ಖಾತೆಗಳ ಮೊದಲ ಖಾತೆಯಾದ NSS 87 ಖಾತೆಗಳಿಗೆ ಈಗ ಪ್ರಸ್ತುತ ಏನು ಯೋಜನೆಯ ದರ ಇದೆಯಲ್ಲ ಅದರಲ್ಲೇ ಬಡ್ಡಿ ಸಿಗುತ್ತೆ. 2 ಖಾತೆಯು POSA ದರದಲ್ಲಿ ಪ್ರಸ್ತುತ ಬಡ್ಡಿಯನ್ನು ಪಡೆಯುತ್ತೆ. ಸೊ 2 ಖಾತೆಗಳ ವಿಶೇಷ ಅಂತ ಹೇಳಿದ್ರೆ ಅಕ್ಟೋಬರ್ 1, 2024 0% ಅನ್ನ ಬಡ್ಡಿಯನ್ನ ಪಡೆಯುತ್ತೆ ಅನ್ನೋದು. ಇನ್ನು ಅಪ್ರಾಪ್ತ ವಯಸ್ಕರ ಮಕ್ಕಳ ಅಥವಾ ಅಪ್ರಾಪ್ತ ವಯಸ್ಕರ ಹೆಸರಲ್ಲಿ ಏನಾದರೂ PFO ಖಾತೆಗಳನ್ನ ನೀವು PPF ಖಾತೆಗಳನ್ನ ತೆರೆದಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತರಲಾಗಿದೆ. ಅವರಿಗೆ 18 ತುಂಬುವವರೆಗೆ POSA ಬಡ್ಡಿ ದರ ಅನ್ವಯ ಆಗುತ್ತೆ ಇಲ್ಲಿ. ಇನ್ನು ವಿಶೇಷವಾಗಿ ಪ್ರೌಢಾವಸ್ಥೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ, 18 ಕೂಡ ಪ್ರೌಢಾವಸ್ಥೆ ಆದ ನಂತರ ಯಾವಾಗ ಪ್ರೌಢಾವಸ್ಥೆ ಆಗುತ್ತೆ ಅನ್ನೋದನ್ನ ಅವರ ಹುಟ್ಟು ಹಬ್ಬದಿಂದ ಲೆಕ್ಕ ಹಾಕಲಾಗುತ್ತೆ. ಯಾರಾದರೂ PPF ಖಾತೆಗಳು ಇದ್ರೆ 1 ಆಗ ಅದರ ಡೆಪಾಸಿಟ್ ವಾರ್ಷಿಕ ಮಿತಿಯೊಳಗೆ ಇದ್ರೆ ಪ್ರಾಥಮಿಕ ಖಾತೆಯ ಯೋಜನೆಯ ದರದಲ್ಲಿ ಬಡ್ಡಿಯನ್ನ ಪಡೆಯುತ್ತೆ. ಹೆಚ್ಚುವರಿ ಖಾತೆಗಳನ್ನ ಏನಾದರೂ ಹೊಂದಿದ್ರೆ ಆಗ ಬಾಕಿ ಮೊತ್ತವನ್ನ ಪ್ರಾಥಮಿಕ ಖಾತೆಗೆ ವಿಲೀನಗೊಳಿಸಲಾಗುತ್ತೆ. ಹೆಚ್ಚುವರಿ ಮೊತ್ತವನ್ನ ಬಡ್ಡಿ ಇಲ್ಲದೆ ಮರುಪಾವತಿಸಲಾಗುತ್ತೆ. ಹೀಗೆ ಹೆಚ್ಚುವರಿಯಾಗಿ ತೆರೆದ ದಿನಾಂಕದಿಂದ ಇಲ್ಲಿವರೆಗೂ 2 ಹೆಚ್ಚು ಖಾತೆಗಳನ್ನ ಯಾವುದಾದ್ರೂ ಪಡೆದುಕೊಂಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಬಡ್ಡಿ ಇರೋದಿಲ್ಲ. ಹಾಗಾಗಿ ಈ ಅಕ್ಟೋಬರ್ 1 ಹೊಸ ನಿಯಮಗಳು ಜಾರಿಗೆ ಬರುತ್ತೆ. ನೀವು ಯಾವಾದರೂ ಸೇವಿಂಗ್ ಅಕೌಂಟ್ಗಳನ್ನು ಮಾಡ್ಕೊಂಡಿದ್ರೆ, ಪೋಸ್ಟ್ ಆಫೀಸ್ನಲ್ಲಿ ಹಣದ ಸೇವಿಂಗ್ ಅಕೌಂಟ್ಗಳನ್ನು ನೀಡಿದಿದ್ರೆ ಅಥವಾ PFO ಖಾತೆಗಳು ನಿಮ್ಮಲ್ಲಿ ಇದ್ರೆ, 1 ಖಾತೆಗಳಿದ್ರೆ, ಇವೆಲ್ಲದರ ಬಗ್ಗೆ ನೀವು ಗಮನವನ್ನು ವಹಿಸಬೇಕಾಗುತ್ತೆ. ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಖಾತೆಯನ್ನೇ ಕ್ಲೋಸ್ ಮಾಡಲಾಗುತ್ತೆ. ಹಾಗಾಗಿ ಯಾರ್ಯಾರು ಸೇವಿಂಗ್ ಅಕೌಂಟ್ಗಳನ್ನು ಎಲ್ಲೆಲ್ಲಿ ಮಾಡ್ಕೊಂಡಿದ್ದೀರಾ ಈ ನಿಯಮಗಳನ್ನು ಒಂದ್ಸಲ ಗಮನದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದಷ್ಟು ಸಮಸ್ಯೆಗಳು ಆಗುವಂತಹ ಚಾನ್ಸಸ್ ಇದೆ, ಯಾವುದೇ ರೀತಿಯ ಬಡ್ಡಿ ಸಿಗದೆ ಇರುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಈ ಎಲ್ಲ ನಿಯಮಗಳ ಬಗ್ಗೆ ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.